ಇಷ್ಟು ದಿನ ನಾನು ತಾನೇ ಸೈನ್ ಮಾಡ್ತಾ ಇದ್ದಿದ್ದು. ಎಸ್ ಅಪ್ಪ, ಮೊದಲು ನಿಮ್ಮ ಪ್ರೊಫೈಲ್ ಅಲ್ಲಿ ಸಿಂಗಲ್ ಅಂತ ಇತ್ತು. ಈಗ ನಿಮ್ಮ ಮದುವೆ ಆಗಿದೆಯಲ್ವಾ, ಸೋ ಅವರು ಸೈನು ಕೇಳ್ತಿದ್ದಾರೆ. ಲಾಯರ್ ಏನಂದ್ರು? ಲಾಯರ್ ಕೂಡ ಅದೇ ಹೇಳ್ತಿದಾರಪ್ಪ, ಜೊತೆಗೆ ನಿಮ್ಮಿಬ್ರು ಫೋಟೋ ಬೇರೆ ಅಪ್ಲೋಡ್ ಮಾಡಬೇಕಂತೆ. ಡಿಲೇ ಆದ್ರೆ ಪ್ರಾಜೆಕ್ಟ್ ಲೇಟ್ ಆಗುತ್ತೆ ಅಂತ ಹೇಳ್ತಿದಾರಪ್ಪ. ನೋ 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 ಮೋರ್ ಡಿಲೇಸ್. ಲಾಯರ್ಗೆ ಫೋನ್ ಮಾಡಿ ಕರೆಕ್ಟ್ 12 ಗಂಟೆಗೆ ಬರೋದಕ್ಕೆ ಹೇಳಿ. ಅಷ್ಟರೊಳಗೆ ಬೇರೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಡಿ. ಓಕೆ ಸರಿ ಅಪ್ಪ. ಯಾರ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದಿರ ಗೊತ್ತಾ ನಿಮಗೆ? ಗೊತ್ತು ಗೊತ್ತು. ಅತ್ತೆ ಆಜ್ಞೆನ ಚಾಚು ತಪ್ಪದೆ ಪಾಲಿಸಬೇಕಾಗಿರೋ ನನ್ನ ಸೊಸೆ ಅಂದ್ರ ಮುಂದೆ ಅಂತ. ಎನಿ ಪ್ರಾಬ್ಲಮ್? ಅಯ್ಯೋ, ಯಾಕೆ ಹೀಗೆ ಪದೇ ಪದೇ ಹೊಲ್ ಕೊಚ್ಕೊಂಡು ಕೋಪ ಮಾಡ್ಕೊಂತೀಯಮ್ಮ ದುರ್ಗಾಂಬ? ಕೋಪದಲ್ಲಿ ಮುರ್ಕೊಂಡು ಹಲ್ಲು ಮತ್ತೆ ಹುಟ್ಟ ಬರುತ್ತಾ? ಲೀಲಾ, ನಿಮ್ಮ ಮನೆಯಲ್ಲಿ ಹೈ ಪಿಚ್ನಲ್ಲಿ ವಾಯ್ಸ್ ರೈಸ್ ಮಾಡಿ ಮಾತಾಡೋ ಅಧಿಕಾರ ಇರೋದು ಈ ಅತ್ತೆಗೆ ಮಾತ್ರ. ಸೊಸೆ ಅಂದ್ರಿಗಲ್ಲ, ಡೌಟ್ ಇದ್ರೆ ಅಜ್ಜಿನ ಕೇಳಿ. ಇಲ್ಲ, ನಾನೇ ಕರೀಲ ಹೇಳಿ, ಬರಕ್ ಹೇಳಿದ್ರಂತೆ. ಎಲ್ಲೋ ಹೊರಟಿದಿರಂತೆ? ಹಾ, ಕ್ಲಬ್ಗೆ ಹೋಗ್ತಿದ್ದೀವಿ. ಕ್ಲಬ್ಗ? ಯಾಕೆ? ನಮಗೆ ನಮ್ಮದೇ ಆದ ಫ್ರೆಂಡ್ ಸರ್ಕಲ್ ಇದೆ, ತಿಂಗಳಿಗೆ ಒಂದ್ಸತಿ ನಾವೆಲ್ಲ ಅಲ್ಲಿ ಸೇರ್ತೀವಿ. ಓಹೋ, ಹಾಗೆಲ್ಲ ಇದೆಯಾ? ಸೇರ್ಬಿಟ್ಟು ಏನು ಮಾಡ್ತೀರಾ? ಅದು ಅದೆಲ್ಲ ನಿಮಗೆ ಯಾಕೆ? ಯಾಕೆ ಅಂದರೆ ನಾನು ನಿಮಗೆಲ್ಲ ಅತ್ತೆ. ಅತ್ತೆ ಅಂದರೆ ಗೊತ್ತಲ್ಲ, ಈ ಮನೆ ಯಜಮಾನಿ. ಈ ಮನೆ ಯಜಮಾನಿಗೆ ಮನೇಲಿ ಏನಾಗ್ತಿದೆ ಅಂತ ಗೊತ್ತಿರಬೇಕು ಬೇಡವದು. ತರಕಾರಿ ಅವ್ರಿಗೆ, ಫ್ರೂಟ್ಸ್ನವ್ರಿಗೆ ಚೆಕ್ ಹೋಯ್ತಾ? ಗ್ರೀನ್ ಟೀ ಆರ್ಗ್ಯಾನಿಕ್ ಫಾರ್ಮರ್ಗೆ ಚೆಕ್ ಹೋಯ್ತಾ? ಲಾಂಡ್ರಿ ಅವ್ರಿಗೆ ಇವತ್ತು ಚೆಕ್ ಹೋಗ್ಬೇಕಿತ್ತು, ಹೋಯ್ತಾ? ಎಲೆಕ್ಟ್ರಿಸಿಟಿ ಬಿಲ್ ಬಂದು 3 ದಿನ ಆಯ್ತು, ಇನ್ನೂ ಚೆಕ್ ರೆಡಿ ಆಗಿಲ್ಲ. ಏನ್ ಮಾಡ್ತಿದ್ದೀರಾ ದುರ್ಗಾ ಮೇಡಮ್? ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು? ಇದನ್ನೆಲ್ಲ ನೀವ್ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಅಜ್ಜಿ ಹೇಳಿದ್ದಾರೆ ಇನ್ಮೇಲಿಂದ ಈ ಮನೆ ಜವಾಬ್ದಾರಿ. ಓಹ್.
ಎಂತ ಸೌಂದರ್ಯ ಕಂಡೆ, ಎಂತ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಡಿಯೋ ಕಾಣೆನಾ, ಎಂತ ಸೌಂದರ್ಯ ಕಂಡೆ. ಬಿಸಿ ಬಿಸಿ ಕಜಾಯ, ರುಚಿ ರುಚಿ ಕಜಾಯ ಮಾಡಿ ಕೊಡಲೆ ನಾನು. ಕಜಾಯ ತಿಂತೀಯನಪ್ಪ? ಪರವಾಗಿಲ್ಲ, ಬೇಡ ಬಿಡಿ. ತಮ್ಮ ಗೀತಾ ಗಾಯನ ಮುಗ್ದಿದ್ರೆ ಏನೋ ತಂದಿದ್ದೀರಲ್ಲ, ಅದನ್ನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಆಯ್ತತ್ತೆ, ಆಯ್ತು. ನನ್ನ ಕಡೆಯಿಂದ ಈ ಗಿಫ್ಟ್ ನಿನಗೋಸ್ಕರ ರೀತಿ. ಐ ಆಮ್ ಸೋ ಸಾರಿ ಯಾ, ನಿಮ್ ಪರ್ಮಿಷನ್ ಇಲ್ದೇನೆ ನಿಮ್ ಮನೆಗೆ ಬಂದಿದ್ದಕ್ಕೆ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ? ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ನಾನು ಇಲ್ಲಿಗೆ ಬರಬಾರ್ದಂತಾನೆ ಇದ್ದೆ, ಆದ್ರೆ ಏನ್ ಮಾಡೋದು, ಈ ಪ್ರೀತಿ ಅನ್ನೋದಿದೆಯಲ್ಲ, ಪೋಸ್ಕೋದ್ ಬದನೆಕಾಯಿ ಉಪೇಂದ್ರ ಡೈಲಾಗ್, ಅದು ನನ್ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಈ ಕಬ್ಣಾನ ಅಯಾಸ್ಕ ಅಂತ. ಅಯ್ಯ ನೀನೇನಪ್ಪ, ಅಲ್ಲ ಪೊಲೀಸು ಅಂತ್ಯ, ಹಳೆ ಕಾಲದ ನಮ್ಮ ತಾತನ ಡೈಲಾಗ್ ಹೊಡಿತಾ ಇದೀಯ, ಅಯಾಸ್ಕ ಅಂತ ಮ್ಯಾಗ್ನೆಟ್ ಅನ್ಕೊಂಡು ಏನಾದ್ರು ಹೊಸ ಪಂಚಿಂಗ್ ಡೈಲಾಗ್. ಪಂಚ್ಗಿಂತ ಪ್ರೀತಿ ಮುಖ್ಯ. ಕಂಟಿನ್ಯೂ. ರೇವತಿ ದಯವಿಟ್ಟು ಕೋಪ ಮಾಡ್ಕೊಂಬೇಡಿ. ಖಂಡಿತ ಮಾಡ್ಕೊಳಲ್ಲ. ಅಳಿಯಾಗೋನು ಮನೆಗ್ ಬಂದ್ರೆ ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ಹಾಗಿದ್ರೆ ಬರ್ಬೋದಾ? ಛೇ 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 ಛೇ, ನಾನೆಲ್ಲ ಹಾಗೆ ಹೇಳ್ದೆ? ನೀವಿನ್ನೂ ಡೈವರ್ಸ್ ಕೊಡದೆ ನನ್ನ ಮಗಳ ಹಿಂದೆ ಹೀಗೆ ಸುತ್ತಿದ್ರೆ ನಾಲ್ಕು ಜನ ನೋಡಿದವ್ರು ಏನ್ ತಿಳ್ಕೊತಾರೆ? ಮೊದ್ಲೇ ಈ ಜನದ ಬಗ್ಗೆ ನಿಮಗೆ ಗೊತ್ತಲ್ಲ, ಇಲ್ಲಿ ಹೋದ್ರೆ ಹುಲಿನೇ ಹೋಯ್ತು ಅಂತ ಹೇಳ್ತಾರೆ. ಇನ್ನ ಈ ಪೊಲೀಸ್ ಹುಲಿ ನಮ್ಮ ಮನೆಗೆ ಆಗಾಗ ವಿಸಿಟ್ ಮಾಡಿ ಸೈನ್ ಆಗಿ ಹೋಗ್ತಿದೆ ಅಂತ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಏನಂತಾರೆ ಹೇಳಿ? ಮೊದ್ಲೇ ಸರ್ಕಾರಿ ಕೆಲಸ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ದೇವ್ರ ತರ ಇದ್ ಬಿಡಿ, ಈ ಗಿಫ್ಟು ಗಿಫ್ಟು ಅನ್ನೋದಕ್ಕೆಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನೋಡಿ, ನಿಮ್ಮ ಹೆಂಡತಿ ಡೈವರ್ಸ್ ಕೊಟ್ಟು ಜಸ್ಟ್ ನಮ್ಮ ಮನೆ ಕಡೆ ಇಣುಕಿ, ನಾನೇ ನನ್ನ ಮಗಳನ್ನ ನಿಮಗೆ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ. ಆಯ್ತು, ಓಕೆ. ರೇವತಿ ನಾನಿನ್ ಹೊರಡ್ತೇನೆ, ಬರ್ತೀನತ್ತೆ. ಹೋಗ್ಬಿಟ್ಟು ಬನ್ನಿ, ದೇವ್ರು ಒಳ್ಳೇದು ಮಾಡ್ರಿ. ಬುಲೆಟ್ ನ ನಿಧಾನ ಕೂಡಿಸ್ಕೊಂಡು ಹೋಗಿ, ಮಳೆ ಬರ್ತಿದೆ. ನಾನು ಅನ್ಕೊಂಡ ಹಾಗೇ ಆಯ್ತು. ನಸ್ಕುನಿ ಕಾಯಿವನ ಕಳ್ಳೆಪ ಮಾಡಿಕೊಂಡು ಮನೆ ಹತ್ರ ಬರ್ತಿದ್ದಾನೆ. ಎರಡು ಬಿಟ್ಟು ಕಳಿಸೋಣ ಅಂದರೆ ಈ ನನ್ನ ಮಗಳಿದ್ದಾಳಲ್ಲ, ಪ್ರಾಣ ಬಿಡ್ತೀನಿ ಪ್ರಾಣ ಬಿಡ್ತೀನಿ ಅಂತಾಳೆ, ಬಿಟ್ಟರೆ ಓಡೇ ಬಿಡ್ತಾಳೆ. ಉಪಾಯವಾಗಿ ಇವನನ್ನ ನನ್ನ ಮಗಳಿಂದ ದೂರ ಮಾಡಬೇಕು. ಏನ್ ಮಾಡ್ಲಿ? ಮಾಡ್ತೀನಿ ಮಾಡ್ತೀನಿ. ನೀನು ಈ ಮನೆ ಮಹಾರಾಣಿ, ನೀನ್ ಹಾಕಿದ ಗೆರೆನ ನಿನ್ ಸೊಸೆಂದ್ರು ದಾಟಬಾರ್ದು ಅಂತಾನೂ ಹೇಳಿದ್ದಾರೆ. ಹೇಗ್ ಒಂದ್ ಹುಲ್ ಕಡ್ಡಿ ಅಲ್ಗಾಡಕ್ಕೂ ದೇವ್ರ ಪರ್ಮಿಷನ್ ಬೇಕೋ ಹಾಗೆ ಈ ಮನೇಲಿ ಏನ್ ಮಾಡ್ಬೇಕಂದ್ರು ನನ್ ಪರ್ಮಿಷನ್ ಬೇಕೇ ಬೇಕೇ ಬೇಕು. ಅರ್ಥ ಆಯ್ತಾ? ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬರೀ ನಮಗ್ ಮಾತ್ರನಾ ಅಥವಾ ದುರ್ಗಾ ಅಕ್ಕಂಗೂ ಅಪ್ಲೈ ಆಗುತ್ತಾ? ಹೆಲೋ ಸರಸ್, ಈ ಅತ್ತೆಗೆ ಎಲ್ಲ ಸೊಸೆಯಂದ್ರು ಒಂದೇ, ಯಾರು ಕೀಳಲ್ಲ ಯಾರು ಮೇಲಲ್ಲ. ಸರೋ ಲಕ್ಷ್ಮಿ, ನಮಗ್ ಟೈಮ್ ಆಗ್ತಿದೆ. ಅತ್ತೆ ನಾವು ಕ್ಲಬ್ಗೆ ಹೊರಟಿದ್ದೀವಿ, ಹೋಗಿ ಬರ್ಬೋದಾ? ನಿಮ್ಗೆಲ್ಲ ಎಲ್ಲೂ ಹೋಗ್ಲೇಬಾರ್ದು ಅಂತ ಕಟ್ ಹಾಕೋ ಕೆಟ್ಟತ್ತೆ ನಾನಲ್ಲ, ಅತ್ತೆ ಅಂದ್ರೆ ಸ್ವಲ್ಪ ಫ್ರೀಡಮ್ ಕೊಡ್ಬೇಕು. ಹೋಗ್ ಬನ್ನಿ ಹೋಗ್ ಬನ್ನಿ ಬಟ್ ನಿಮ್ ಕ್ಲಬ್ಗೆ ಹೋಗ್ತಿದ್ದೀರಾ ಅಂತ ಏನ್ ಗ್ಯಾರಂಟಿ?
ಹೇಗ್ ನಂಬೋದು? ಏನ್ ನಮ್ಮೇಲೆ ಅನುಮಾನ? ಏನು ನಮ್ಮೇಲೆ ಅನುಮಾನನ? ಇದು ಅನುಮಾನ ಅಲ್ಲ, ಅತ್ತೆ ಆಗಿ ನನ್ ಜವಾಬ್ದಾರಿ. ಅಜ್ಜಿ ನಿಮ್ ಜವಾಬ್ದಾರಿನ ನನ್ ಕೈಲಿ ಕೊಟ್ಟಿದ್ದಾರೆ. ನೀವು ಕ್ಲಬ್ಗೆ ಹೋಗ್ತೀನಿ ಅಂತ ಹೇಳಿ ಇನ್ನೆಲ್ಲೋ ಹೋಗಿ ಅಲ್ಲಿ ನಿಮ್ಮನ್ನ ಯಾರೋ ಕಿಡ್ನಾಪ್ ಮಾಡಿ ನಾನು ನಿಮ್ಮನ್ನ ಹುಡುಕುವಾಗಾದ್ರೆ ಅಯ್ಯೋ ಇದೆಲ್ಲ ಬೇಕಾ? ಅಷ್ಟೊಂದು ಡೌಟ್ ಇದ್ರೆ ನೀವು ಬನ್ನಿ. ನಾನಾ? ಸ್ವಲ್ಪ ಬಿಸಿ, ಬಟ್ ಬರ್ತೀನಿ. ಎರಡು ನಿಮಿಷ ಇರಿ, ರೆಡಿಯಾಗಿ ಬರ್ತೀನಿ. ಏನಕ್ಕ ಇದು? ಅಜ್ಜಿ ಜವಾಬ್ದಾರಿ ಕೊಟ್ಟಿರೋ ಫಸ್ಟ್ ಡೇನೆ ಹೀಗೆ? ಇನ್ ಹೋಗ್ತಾ ಹೋಗ್ತಾ ನಾವ್ ಇಲ್ಲಿ ಇರಕ್ಕಾಗತ್ತಾ? ಒಂದ್ ನಿಮಿಷ ಬಂದೆ. ಏನಕ್ಕ ದುರ್ಗಾ ಅಕ್ಕನ ಕುರ್ಚಿನೇ ಶೇಕ್ ಆಗೋ ತರ ಇದೆ. ಏನ್ ಲಕ್ಕಿ ಹ್ಯಾಂಡ್ ಬಾಸ್ ನಿಮ್ದು, ಬಂದಾಗಿಂದ ಎಲ್ಲ ಆಟ ನೀವೇ ಗೆಲ್ತಾ ಇದ್ದೀರಲ್ಲ. ಮತ್ತೆ ರಾಣ ಅಂದ್ರೆ ಸುಮ್ನೆ, ಗೆಲ್ಲೋದು ಗುಣ ಗುಣ, ನಾನ್ ಹುಟ್ಟಿರೋದ ಗೆಲ್ಲೋಕೆ. ಇವತ್ತೆಲ್ಲ 100 ಆಟ ಆಡಿದ್ರು ನನ್ ಜೊತೆ ಒಂದಾಟ ಗೆಲ್ಲಕ್ಕಾಗಲ್ಲ ನಿಮ್ಗೆ. ಈ ತರ ಗೆಲ್ಲಕ್ಕೂ ಅದೃಷ್ಟ ಬೇಕು ಸರ್. ನೀವೊಂಥರ ಗೆಲುವಿನ ಸರ್ದಾರ, ಸೋಲಿಲ್ಲದ ಸರ್ದಾರ. ಬಾಸ್, ನೀವು ಯಾರ ಮುಂದೆನು ಸೋತೇ ಇಲ್ವಾ? ಈ ಸೋಲು ಅನ್ನೋದು ಈ ರಾಣನ ಹಿಸ್ಟ್ರಿಯಲ್ಲೇ ಇಲ್ಲ. ಹೇ, ನಾ ಕೇಳಿದ್ದೀನಿ, ಏಜೆ ಮುಂದೆ ನೀವು ಸೋತಿದ್ದೀರಂತೆ. ಏಜೆ ಬಿಸ್ನೆಸ್ ಅಲ್ಲಿ ಮಣ್ಣು ಮುಗಿಸಿದಾರಂತೆ. ಸೋತಿದ್ದೀನಿ, ಆ ಏಜೆ ನನ್ನನ್ನು ಮುಳುಗಿಸ್ಬಿಟ್ಟ. ನಾನು ಬರ್ತಾ ಇರೋ ಕೋಪ ಸರ್. ಟೇಬಲ್ ನನ್ನ ಕೆಲಸ ಹೋಗುತ್ತೆ. ಮಸಾಲ ಇಂಡಸ್ಟ್ರಿಯಲ್ಲಿ ನಾನೇ ನಂಬರ್ 1 ಆಗಿದ್ದೆ. ಆ ಏಜೆ ಕಾಲಿಟ್ಟಿದ್ದೆ ಇಟ್ಟಿದ್ದು. ಎಲ್ಲ ಕಸ್ಟಮರ್ಗಳು ಅವ್ರ ಕಡೆ ಹೋಗ್ಬಿಟ್ರು. ಕೋಟ್ಯಾಂತರ ರೂಪಾಯಿ ಲಾಸ್ ಆಗೋಯ್ತು. ಅಲ್ಲ ಬಾಸ್, ನೀವು ಹೊರಗಡೆಯಿಂದ ತಾನೆ ಎಲ್ಲ ಐಟಮ್ಸ್ ತರಿಸ್ತಾ ಇದ್ದಿದ್ದು? ಹೌದು, ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸೇ. ಅವನು ನಮ್ಮ ರೈತರಿಂದ ನೇರ ಗ್ರಾಹಕರಿಗೆ ಅಂತ ಕಮಿಷನ್ ಏಜೆಂಟ್ನೆಲ್ಲ ಕಟ್ ಮಾಡ್ದ. ಅವನ ಪ್ರಾಡಕ್ಟ್ ಬೆಲೆ ಎಲ್ಲ ಕಡಿಮೆ ಆಯಿತು. ಜನ ಎಲ್ಲ ಅವನ ಕಡೆ ತಿರ್ಕೊಂಡ್ರು. ಏಜೆ ಎಲ್ಲರ ಮುಂದೆ ಹೋಗಿ ನಮ್ಮ ಜಲ, ನಮ್ಮ ನೆಲ, ನಮ್ಮ ಕಲ್ಚರ್ ಅಂತ ಎಲ್ಲರನ್ನೂ ಮೋಡಿ ಮಾಡಿಬಿಟ್ಟ. ನಮ್ಮ ಬಿಸ್ನೆಸ್ಗೆ ದುಡ್ಡು ಏಟ್ ಕೊಟ್ಬಿಟ್ಟ. ಬಿಡಲ್ಲ ಅವನ್ನ, ಸುಮ್ಮನೆ ಬಿಡಲ್ಲ ಅವನ್ನ. ಒಂದೇ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಆ ಏಜೆನ ಸೋಲ್ಸೇ ಸೋಲಿಸ್ತೀನಿ. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ. ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನನ್ನ ಕೈಲಿ ಸುಮ್ಮನಿರಕ್ಕೆ ಆಗ್ತಾ ಇಲ್ಲ ಅಜ್ಜಿ. ಏನಾಯ್ತಮ್ಮ? ಲೀಲಾ ಅವರು ಎಂಥ ಎಡವಟ್ಟು ಅನ್ನೋದು ನಿಮಗೂ ಗೊತ್ತಿದೆ ತಾನೆ? ಅದು ಗೊತ್ತಿದ್ದು ಈ ಮನೆ ಜವಾಬ್ದಾರಿನ ಅವ್ರಿಗೆ ವಹಿಸಿದ್ದೀರಾ ಅಂದರೆ ನಿಮ್ಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಡ, ನಿಮ್ಮ ಅತ್ತೆ ಹೇಳಿದ ಮಾತು ಕೇಳಿ, ಅವಳು ಹೇಳಿದ ಕೆಲಸ ಮಾಡಿ. ಏನು ನಾವು ಅವ್ರು ಹೇಳ್ದ ಹಾಗೆ ಕೇಳ್ಬೇಕಾ? ಅವ್ರಿಗೆ ಏನ್ ಗೊತ್ತಿದೆ ಅಂತ ನಾವು ಅವ್ರು ಹೇಳ್ದ ಹಾಗೆ ಕೇಳ್ಬೇಕು ಅಜ್ಜಿ. ನೀನ್ ಈ ಮನೆಗೆ ಸೊಸೆಯಾಗಿ ಬಂದ್ ಹೊಸದ್ರಲ್ಲಿ ನಿನಗ್ ತಾನೇ ಏನ್ ಬರ್ತಿತ್ತು? ಎಲ್ಲ ನಿಧಾನವಾಗಿ ಕಲ್ತೆ ತಾನೆ.
ಹಾಗೆ ಅವಳು ಕಲಿತಾಳೆ ಬಿಡು. ಅವರಿಗೂ ನನಗೂ ಕಂಪೇರ್ ಮಾಡಬೇಡಿ ಅಜ್ಜಿ. ನನಗೂ ಅವರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಾನು ಅವರು ಒಂದೇ ಅಲ್ಲ. ಹೌದು ಹೌದು, ನೀವಿಬ್ರು ಖಂಡಿತ ಸಮ ಅಲ್ಲ. ನೀನು ಸೊಸೆ, ಅವಳತ್ತೆ. ಅವಳು ನಿನಗಿಂತ ತುಂಬಾ ಎತ್ತರವಾದ ಸ್ಥಾನದಲ್ಲಿದ್ದಾಳೆ. ನನ್ನಿಂದ ಏನು ತಪ್ಪಾಗಿದೆ ಅಜ್ಜಿ? ಏನು ಇಲ್ವಲ್ಲಮ್ಮ. ಈ ಮನೆ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ತಾನೆ. ಹಾಗಿದ್ರು ನನ್ನ ಕೈಯಿಂದ ಈ ಮನೆ ಜವಾಬ್ದಾರಿ ಕಿತ್ಕೊಂಡು ಅವ್ರಿಗೆ ಕೊಡೋಂತ ಅವಶ್ಯಕತೆ ಏನಿತ್ತು? ತಿನಿಗೆ ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲಮ್ಮ, ಇದು ಅವಶ್ಯಕತೆ ಅಲ್ಲ, ಪದ್ಧತಿ, ಸಂಪ್ರದಾಯ, ಅಧಿಕಾರದ ಪ್ರಶ್ನೆ. ನಿನಗೆ ಈ ಮನೆಯಲ್ಲಿ ಜವಾಬ್ದಾರಿಗಳೆಲ್ಲ ಹೇಗೆ ಸಿಕ್ತು ಹೇಳು? ನಾನು ಈ ಮನೆ ಹಿರಿ ಸೊಸೆ ಅಂತ ಅಲ್ಲ, ಈ ಮನೆಯಲ್ಲಿ ಅತ್ತೆ ಸ್ಥಾನ ಖಾಲಿ ಇತ್ತು ಅಂತ. ಈ ಮನೆಯಲ್ಲಿ ಎಲ್ರಿಗಿಂತ ಮೊದಲನೇ ಅಧಿಕಾರ ಇರೋದು ಅತ್ತೆಗೆ ಅನ್ನೋದು ನೀನ್ ಮರ್ತ್ಬಿಟ್ಟಿಯಾ ದುರ್ಗಾ? ಅತ್ತೆ ಬರೋವರೆಗೂ ನೀನು ಆ ಜವಾಬ್ದಾರಿಗಳನ್ನ ನಿಭಾಯಿಸ್ತಿದ್ದೆ. ಆದ್ರೆ ಈ ಅಧಿಕಾರ ನಿನಗೆ ಕೊಟ್ಟಿದ್ದು ತಾತ್ಕಾಲಿಕವಾಗಿ ಮಾತ್ರ. ಈಗ ಈ ಮನೆಗೆ ಉತ್ತರಾಧಿಕಾರಿ ಬಂದಿದ್ದಾಳೆ, ಹಾಗಾಗಿ ಎಲ್ಲ ಜವಾಬ್ದಾರಿನೂ ಅವಳದೇ. ಹಾಗಿದ್ರೆ ಈ ಮನೆ ಹಿರಿ ಸೊಸೆ ಆಗಿ ನನಗೆ ಯಾವುದೇ ಸ್ಥಾನ ಇಲ್ವಾ ಅಜ್ಜಿ? ಖಂಡಿತ ಇದೆ, ಆದ್ರೆ ಅದು ಲೀಲಾ ನಂತರ. ನಿಮ್ಮತ್ತೆ ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸೋ ಕರ್ತವ್ಯ ನಿಮ್ದು. ಅಜ್ಜಿ, ಇದ್ಯಾಕೋ ನನಗೆ ನ್ಯಾಯ ಅನ್ನಿಸ್ತಾ ಇಲ್ಲ. ನನಗೆ ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಲೀಲಾ ಈಗ ರಾಮ್ ಹೆಂಡತಿ, ರಾಮ್ ಹೆಂಡತಿ ಅಂತಾದ್ಮೇಲೆ ಅವಳೇ ಈ ಮನೆಗೆ ಯಜಮಾನಿ. ಇದನ್ನ ನೀವೆಲ್ಲ ಒಪ್ಕೋಬೇಕು. ನಿಮ್ ಕಡೆಯಿಂದ ಅವಳಿಗೆ ಏನ್ ಸಪೋರ್ಟ್ ಬೇಕೋ ಅದನ್ನ ನೀವು ಕೊಡ್ಲೇಬೇಕು. ಅವಳ ಆಜ್ಞೆನ ಪಾಲಿಸಬೇಕು. ಇದು ಇದು ನನ್ನ ಅಣ್ಣ. ಅಕ್ಕ, ನಿನಗೆ ಈ ಮನೇಲಿ ವ್ಯಾಲ್ಯೂ ಕಡಿಮೆ ಆಗೋಯ್ತು, ಇನ್ ನಮ್ ಕತೆ? ಇವತ್ತು ಅಧಿಕಾರ ಹೋಯ್ತು, ಇವತ್ತಲ್ಲ ನಾಳೆ ಅಜ್ಜಿ ಅವಳ ಕೈಗೆ ಈ ಮನೆ ಬೀಗದ ಕೈ ಗೊಂಚಲು ಕೊಟ್ಬಿಡ್ತಾರೆ. ಅಕ್ಕ, ಅಜ್ಜಿ ಅವಳನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಮುಂದೆ ನಮ್ ಕತೆ? ಅವಕಾಶ ಅನ್ನೋದು ಯಾರನ್ನ ಬೇಕಾದ್ರೂ ಹುಡುಕೊಂಡು ಬಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ಬೋದು. ನನಗೂ ಒಂದು ಅವಕಾಶ ಬರುತ್ತೆ, ಆಗ ಈ ಲೀಲಾ ಸ್ಥಾನ ಏನು, ಅವಳ ಯೋಗ್ಯತೆ ಏನು ಅನ್ನೋದನ್ನ ನಾನು ಮನೆಯವರು ತೋರಿಸ್ತೀನಿ.